ಓಕೆ ನೋಡ್ರ, ಗಾಡಿ ಪಂಚರ್ ಆದ ತಕ್ಷಣ ಸ್ಕಿಡ್ ಆಗುತ್ತೆ, ಎಲ್ಲ ಸೀದಾ ಬರಬೇಕು, ಗಾಡಿನ ಮುತ್ತಾಕೋಬೇಕು. ಕೈಯಲ್ಲಿರೋದು ಗನ್ನಲ್ಲ, ದೀಪಾವಳಿ ರೀಲ್ ಪಟಾಕಿ ಅಂತ ಪಟ 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 ಅಂತ ಹೊಡಿಬೇಕು. ಓಕೆ ಓಕೆ ಬನ್ನಿ ಬನ್ನಿ ಬನ್ನಿ. ಅದಕ್ಕೆ ನೀವ್ ಹೇಳ್ತಿರೋದು, ನೀವ್ ಯೋಚನೆ ಮಾಡ್ತಿರೋದೆಲ್ಲ ಕರೆಕ್ಟ್ ಆಗೇ ಇದೆ. ಆದ್ರೆ ನನಗನ್ಸೋ ಪ್ರಕಾರ ಆ ತರ ಎಲ್ಲ ಏನು ಆಗೋದಿಲ್ಲ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ವೈಷ್ಣವಿ ತುಂಬಾ ಒಳ್ಳೆ ಮನಸ್ಸಿನ ಹುಡುಗಿ, ಓದ್ಕೊಂಡಿದ್ದಾಳೆ, ಅರ್ಥ ಮಾಡ್ಕೋತಾಳೆ. ಅಲೋಕ್, ನಾವು ವೈಷ್ಣವಿಗೆ ತುಂಬಾ ಪ್ರೀತಿ ಮತ್ತೆ ಗೌರವ ಕೊಡಬೇಕು. ಅವಳನ್ನ ಈ ಮನೆಯವಳು ಅಂತ ಅನ್ಕೊಂಡ್ರೆ ಸಾಲದು, ವೈಷ್ಣವಿನ ಈ ಮನೆಯವಳನ್ನಾಗಿ ಮಾಡ್ಕೋಬೇಕು. ಆಗ ಮಾತ್ರ ವೈಷ್ಣವಿ ಈ ಮನೆನ ಬಿಟ್ಟು ಹೋಗೋ ಮಾತಾಡಲ್ಲ. ಹಾಗೆ ಮಾಡೋಣ. ಅದಕ್ಕೆ ಹಾ, ಮೊದಲು ನೀವು ಮಾತ್ರೆ ತಗೊಳ್ಳಿ. ಬೇಡ ಅಲೋ, ಪರವಾಗಿಲ್ಲ. ಗೊತ್ತಾಗೋದಿಲ್ಲ, ತೋಳಿ ತೋಳಿ. ಅಕ್ಕಂಗ್ ಮಾತ್ರೆ ಕೊಡ್ತಿದ್ದೀರಾ? ನಂಗೆ ಗೊತ್ತಿತ್ತು. ನಾನು ಅದಕ್ಕೆ ಇಬ್ರು ತುಂಬಾ ಇಂಪಾರ್ಟೆಂಟ್ ವಿಚಾರ ಮಾತಾಡ್ತಾ ಇದ್ದೀವಿ, ನೀನ್ ಹೋಗು. ಓ ಆಯ್ತು, ಮಾತಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ವಿಷಯನ. ಆದ್ರೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಮಿಸ್ಟರ್ ಅಲೋಕ್ ಕುಮಾರ್ ನಾಯಕ್ ಅವರೇ, ಹೆಂಡತಿಗೆ ಹುಷಾರಿಲ್ಲದೆ ಇದ್ದಾಗ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ವಿಷಯನೇ. ಸುಜಾತ, ನಿಂಗೆ ಹುಷಾರಿಲ್ವಾ? ಅದಕ್ಕೆ ತುಂಬಾ ಟೆನ್ಷನ್ ಆಗ್ಬೇಡಿ, ಹೆಚ್ಚಿಗೆ ಏನಿಲ್ಲ. ಹೂ ಅಕ್ಕ, ಬರೀ 102 ಡಿಗ್ರಿ ಜ್ವರ ಅಷ್ಟೇ, ಹೆಚ್ಚಿಗೆ ಏನಿಲ್ಲ. ರೀ, ನೀವ್ ಯಾಕೆ ಸುಮ್ನೆ ನಿಂತ್ರಿ? ಮಾತ್ರೆ ತಿನ್ಸಿ ನಿಮ್ಮ ಅತ್ತಿಗೆಗೆ. ನಂದೇನು, ಮದ್ವೆ ಆದಾಗಿಂದ ಇದೇ ಹಣೆ ಬರಹ ತಾನೆ. ನಿನ್ನ ಈ ಕೊಂಕು ಮಾತುಗಳೆಲ್ಲ ಮುಗಿದಿದ್ರೆ ಹೊರಡ್ಬಹುದು, ನಾವು ತುಂಬಾ ಇಂಪಾರ್ಟೆಂಟ್ ವಿಚಾರನ ಡಿಸ್ಕಸ್ ಮಾಡ್ತಾ ಇದೀವಿ. ಅಯ್ಯೋ, ನನ್ನ ಪರ್ಮಿಷನ್ ಯಾಕೆ? ಮಾತಾಡ್ಕೊಳ್ಳಿ, ಕೊಡಿ ವೈಷ್ಣವಿಗೆ ಗೌರವ, ಕೊಡಿ ಪ್ರೀತಿ, ಕೊಡಿ ಅವಳನ್ನ ತಲೆ ಮೇಲೆ ಕೂರಿಸ್ಕೊಳ್ಳಿ, ಈ ಮನೆ ಮಹಾರಾಣಿ ಮಾಡಿ. ಆಗ ವೈಶಾಲಿಗೆ, ಶಮಂತ್ ಹಣ ಅವನ ತಾಯಿಗೆ ಸಿಕ್ಕ್ರೆ ನಿನಗೆ ಪ್ರಾಬ್ಲಮ್ ಏನು? ಸಾಕಕ್ಕ ಸಾಕು, ಈ ವಿಷಯದಲ್ಲಿ ನನ್ನ ಬಾಯಿ ಬಿಡಿಸ್ತಾ ಇರೋದೇ ಒಳ್ಳೇದು. ಸುಜಾತ, ಅರ್ಥ ಆಗದೆ ಇರೋ ವಿಚಾರದಲ್ಲಿ ತಲೆ ಹಾಕಕ್ ಬರಬೇಡ. ಹುಷಾರಿಲ್ಲ ಅಂತ ತಾನೆ, ಹೋಗ್ ರೆಸ್ಟ್ ತಗೋ, ಹೋಗು. ನಂಗೂ ಯಾರಾದ್ರೂ ಅವ್ರ ಕೈಯಾರೆ ಮಾತ್ರೆ ಕೊಡೋರಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ರೀ? ಆದ್ರೆ ಏನ್ ಮಾಡೋದು, ನನ್ನ ಹಣೆ ಬರಹಾನೆ ಸರಿ ಇಲ್ಲ. ಜೀವನದಲ್ಲಿ ಆಗಿರೋದಕ್ಕೆಲ್ಲ ಹಣೆ ಬರಹಾನೆ ಕಾರಣ ಅನ್ಕೊಂಡ್ರೆ ನಿನ್ ಹಾಗೇನೆ ಇರ್ಬೇಕಾಗತ್ತೆ. ಅಯ್ಯೋ ನೀವ್ ಬಿಡಿ ಅಕ್ಕ, ಹೊಸ ಹಣೆ ಬರಹ ಬರೀತಾ ಇದ್ದೀರಲ್ಲ ವೈಷ್ಣವಿಗೆ. ವೈಷ್ಣವಿ ಬಗ್ಗೆ ತುಂಬಾ ಯೋಚನೆ ಮಾಡ್ತಿದ್ಯಾ ಅನ್ಸತ್ತೆ? ನಂಗ್ ವೈಷ್ಣವಿ ಬಗ್ಗೆ ಚಿಂತೆ ಇಲ್ಲ ಅಕ್ಕ, ಚಿಂತೆ ಇರೋದು ನನ್ನ ಮಗನ ಬಗ್ಗೆ. ಯಾಕೆಂದ್ರೆ ಅವನು ಅವನ ಅತ್ತಿಗೆ. ಸುಜಾತ, ನಾಲ್ಗೆನ ಹರಿ ಬಿಡ್ಬೇಡ, ಹೋಗು. ಪೊಲೀಸ್ ಗಡಿ. ಬಾ 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 ಬಾ, ಐತೆ ನನ್ನ ಮಗನೇ ನಿನಗಿವತ್ತು. ಗುಂಡು ಗುಂಡು ಗುಂಡಿನ ಜಾತ್ರೆ ಮಾಡ್ತೀನಿ ಬಾ. ಹಾ
ಅಚ್ಚೋ ಇನ್ನೂ ಬಂದಿಲ್ಲ, ಬೇಗ ಬರ್ತೀನಿ ಕೂಸೆ, ಪ್ರಾಮಿಸ್ ಪ್ರಾಮಿಸ್ ಮಾಡಿ ಇನ್ನ ಬಂದಿಲ್ಲ. ನನ್ಗೆ ಅನ್ಸುತ್ತೆ ಆ ಆರ್ ಮಗನೇ ಅಪ್ಪ ಹೆಂಗೆ ಏನೋ ಕೆಲಸ ಕೊಟ್ಟಿರ್ತಾನೆ. ಇಲ್ಲ ಇಲ್ಲ, ವಿಕ್ರಾಂತ್ ಸರ್ ತುಂಬಾ ಒಳ್ಳೆಯವರು, ಅವರೇ ಅಷ್ಟು ಖುಷಿಯಾಗಿ ನೀವು ಹಾಸನಕ್ಕೆ ಹೋಗಿ ಬನ್ನಿ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಅವ್ರ ಕೆಲಸ ಕೊಟ್ಟಿರಲ್ಲ ಅನ್ಸುತ್ತೆ. ಅಪ್ಪ ಏನೋ ಪ್ರಾಮಿಸ್ ಮಾಡಿದ್ದಾರೆ ಬೇಗ ಬರ್ತೀನಿ ಅಂತ, ಬೇಗ ಬರ್ಲೇಬೇಕು. ಆದ್ರೂ ಎಲ್ಲಿ ಹೋಗ್ಬಿಟ್ರು? ಸ್ಪಂದನ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಬರ್ತಾರ ಬಿಡು. ಅಪ್ಪಯ್ಯ ಯಾವತ್ತು ಲೇಟ್ ಮಾಡಲ್ಲ. ಮಂಜ ಅಣ್ಣ ನೋಡ ಅಣ್ಣ, ನಾವ್ ಇಷ್ಟು ಗುಂಡುಗಳು ಹೊಡೆದಿದ್ದೀವಿ, ಅವ್ನ್ ಬದುಕಿರಕ್ ಚಾನ್ಸೇ ಇಲ್ಲ ಅಣ್ಣ. ಹೇಳ್ದಷ್ಟು ಮಾಡ. ಸರಿ ಅಣ್ಣ. ಎಸ್ ಪಿ ಇಲ್ಲ ಅಣ್ಣ. ಏಯ್ ರಿಮೋಟ್ ಕಂಟ್ರೋಲ್ ಕ್ಯಾರ್ ಅಣ್ಣ, ಬಟನ್ ಒತ್ತ ತಕ್ಷಣ ಬಂದು ನಿಂತ್ಕೊಳಕ್ಕೆ, ಬಾಡಿ ಅಲ್ಲೇ ಎಲ್ಲೋ ಕೆಳಗಡೆ ಬಿದ್ದಿರ್ಬೇಕು. ಕರೆಕ್ಟ್ ಆಗಿ ನೋಡ. ಅಣ್ಣ ನಿಜವಾಗ್ಲೂ ಇಲ್ಲ ಅಣ್ಣ. ಹೊರಗಡೆ ಬಂದ್ಬಿಟ್ನ ಅಣ್ಣ, ಸುತ್ತ ನಾವ್ ಇಷ್ಟು ಜನ ಇದ್ದೀವಿ, ಹೆಂಗಣ ಹೊರಗಡೆ ಬರ್ತಾನ ಅವನು? ಹೌದಲ್ವಾ, ಮತ್ತೆ ಎಲ್ಲೋದ ಏನೋದ? ತೊಂದರೆ ಆಗಿರ್ಬೋದಾ? ಗಣೇಶ ಅಪ್ಪನ ಕಾಪಾಡು. ನೋಡಿ, ಮೊದ್ಲು ಈ ಜೀಪ್ ಗಳನ್ನ ಹಿಂದೆ ನಿಲ್ಸಿ, ಯಾರ್ಯಾರಿಗೆ ಎಲ್ಲೆಲ್ಲಿ ಪೊಸಿಷನ್ ಅಂತ ಎಕ್ಸ್ಪ್ಲೇನ್ ಮಾಡಿದ್ನೋ ಅಲ್ಲಲ್ಲೇ ನಿಂತ್ಕೋಬೇಕು. ಓಕೆ? ಫೈರಿಂಗ್ ಆರ್ಡರ್ ಕೊಡ್ತಿದ್ದಂಗೆ ಎಲ್ಲರೂ ಒಟ್ಟಿಗೆ ಫೈರ್ ಮಾಡಬೇಕು. ಇಸ್ ದಟ್ ಕ್ಲಿಯರ್? ಯೆಸ್ ಸರ್. ಲೆಟ್ಸ್ ಗೋ. ಒಂಥರ ಆಗ್ತಿದ್ಯಲ್ಲ ಗಣೇಶ, ನಾನು ಏನ್ ಮಾಡ್ಲಿ? ಮಹೇಶ್ ಅಂಕಲ್ ಕಾಲ್ ಮಾಡ್ತೀನಿ.
ಹಲೋ ಮಹೇಶ್ ಅಂಕಲ್, ಅಪ್ಪಯ್ಯ ಎಲ್ಲಿ? ಯಾಕೆ ಫೋನ್ ತೆಗಿತಾ ಇಲ್ಲ? ಸುಮ್ಮಿರಮ್ಮ, ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರ್ ರಾಮ್ ಸರ್, ರಾಮ್ ಸರ್ ನಿಂತ್ಕೊಳ್ಳಿ, ಹೋಗ್ಬೇಡಿ. ಸ್ಟಾಪ್ ಫೈರಿಂಗ್, ಸ್ಟಾಪ್ ಫೈರಿಂಗ್. ರಾಮ್ ಸರ್, ಬೇಡ ಭವನಿ, ಬೇಡ, ದುಡಕ್ ಬೇಡ. ಮಾವಯ್ಯ ಜಾಸ್ತಿ ಆಯ್ತು, ಮುಸ್ಕೊಂಡು ನಿಂತಿರು, ಶೂಟ್ ಮಾಡ್ಬಿಡ್ತೀನಿ. ಭವಾನಿ, ಈಗ ನಿನ್ನ ಹತ್ರ ಎರಡೇ ಆಪ್ಷನ್ ಇರೋದು. ಆಪ್ಷನ್ ಎ, ಸರೆಂಡರ್ ಆಗೋದು. ಆಪ್ಷನ್ ಬಿ, ಎನ್ಕೌಂಟರ್. ಏನೋ ನನ್ನ ಮಗನೇ, ನಾನು ಅಳೆ ಆಗ್ಬೇಕು ಅಂತಿದ್ದೆ ಅಲ್ಲ ನೀನು? ಬಾಯಿಗೆ ಜೈಲಲ್ಲಿ ನಿನ್ಗೆ ಮರ್ಯಾದೆ ಮಾಡ್ತೀನಿ. ನಿನಗೆ ಮಾತ್ರ ಅಲ್ಲ, ಆ ನೀನು ಹುಡ್ಸಿದಾನಲ್ಲ ನಿಮ್ಮಪ್ಪ, ಅವನಿಗೂ ಅದೇ ಮರ್ಯಾದೆ ಮಾಡ್ತೀನಿ. ರಾಮ್ ಸರ್, ರಾಮ್ ಸರ್, ರಾಮ್ ಸರ್ ಎದ್ದೇಳಿ ಸರ್, ಸರ್ ಸರ್. ರಾಮ್ ಸರ್, ರಾಮ್ ಸರ್, ಸರ್ 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 ಗಿಡಪ್ಪ ಸರ್, ಸ್ಟ್ರೆಚರ್ ತಗೊಂಬನ್ನಿ, ರಾಮ್ ಸರ್ ಹಾಸ್ಪಿಟಲ್ ಸೇರಿಸ್ಬೇಕು. ಬೇಕಾಗಿಲ್ಲ. ಜೀವನದಲ್ಲಿ ಕಂಡಿರೋ ಕೆಟ್ಟ ಕನ್ಸಲು ಇಂತ ಪರಿಸ್ಥಿತಿ ಬಂದಿರಬಾರ್ದು, ಹಂಗ್ ಮಾಡ್ತೀನಿ. ಹೇಳ್ಕೊಂಡೋಗ್ರೆ ಇನ್ನ ಮುಚ್ಚಬೇಡ,
ಇನ್ನೊಂದ್ ಸ್ವಲ್ಪ ಹೊತ್ತು ಹಾಸ್ಪಿಟಲ್ ಬಂದ್ಬಿಡತ್ತೆ, ಏನೂ ಆಗಲ್ಲ. ಸ್ಪಂದನ ಹೆದರ್ಕೋಬೇಡ, ಎಲ್ಲ ಸರಿ ಹೋಗುತ್ತೆ. ಸ್ಪಂದನ, ರಾಮ್ ಸರ್ಗೆ ಗುಂಡೇಟ್ ಬಿದ್ದಿದ್ರಲ್ಲಿ ವಿಕ್ರಾಂತ್ ಸರ್ದು ತಪ್ಪೇನಿಲ್ಲಮ್ಮ. ವಿಕ್ರಾಂತ್ ಸರ್ನ ಕಾಪಾಡೋದಕ್ಕೆ ರಾಮ್ ಸರ್ ಅಡ್ಡ ಬಂದಿದ್ದು. ಯಾರ್ ಸರಿ ಇದೆ ಯಾರ್ ತಪ್ಪಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸರ್ ಸರ್ ಕೊಡ್ತೀವಿ ಸರ್ ಸರ್ ಬೇಕಾಗಿಲ್ಲ. ಸರ್ 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 ಕೊಡ್ತೀವಿ ಸರ್ ಸರ್ ಬೇಕಾಗಿಲ್ಲ. ಹೆಂಗೆ ಬುಲೆಟ್ ಬಿದ್ದಿದೆ, ನೀರ್ ಕುಡಿಬಾರ್ದು. ಅಪ್ಪಯ್ಯ ನಿನ್ಗೇನಾಗಲ್ಲ, ನಿನ್ ಕಣ್ ಮುಚ್ಚಬೇಡ, ನನ್ನ ನೋಡು. ಇನ್ ಸ್ವಲ್ಪ ಹೊತ್ತಲ್ಲಿ ಹಾಸ್ಪಿಟಲ್ ಬಂದ್ಬಿಡತ್ತೆ, ಚಿಕ್ಕ ಅಷ್ಟೇ ಆಗಿರೋದು, ಏನು ಆಗಲ್ಲ, ಏನು ಆಗಲ್ಲ. ಕೂಸೆ ನೀನ್ ಇದೆಯಲ್ಲ, ನನಗೇನಾಗಲ್ಲ, ನನಗೇನಾಗಲ್ಲ. ಹೋ ಅಪ್ಪಯ್ಯ ನಿನ್ಗೇನಾಗಲ್ಲ, ನಾನು ಇದೀನಲ್ಲ, ನಿನ್ಗೇನಾಗಲ್ಲ. ನನ್ ಮುದ್ದು ಅಪ್ಪಯ್ಯ, ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ, ಬೇಗ ಕೆಸೋಟಿ ತರ್ಕೊಳಕ್ಕೆ. ಅಪ್ಪಯ್ಯ ನಿನ್ಗೇನು ಆಗಲ್ಲ, ನಾನು ಇದೀನಲ್ಲ, ನಿನ್ಗೇನು ಆಗಲ್ಲ. ಡಾಕ್ಟರ್ ಅಪ್ಪಯ್ಯ ಬ್ಲಡ್ ಗ್ರೂಪ್ ಓ ನೆಗೆಟಿವ್. ಓ ನೆಗೆಟಿವ್ ಬ್ಲಡ್ ಗ್ರೂಪ್ ಅಂದ್ರೆ ತುಂಬಾ ರೇರ್, ಕಂಡೀಷನ್ಸ್ ನೋಡಿದ್ರೆ ಮಿನಿಮಮ್ 3 ಯೂನಿಟ್ ಬೇಕಾಗುತ್ತೆ. ಸಿಸ್ಟರ್ ನೀವು ಅರೇಂಜ್ ಮಾಡಿ. ಓಕೆ ಸರ್. I will arrange. ನಿಮ್ಮ ಅವಶ್ಯಕತೆ ಇಲ್ಲ. ನಿಮ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ. ಸ್ಪಂದನ ರಾಮಣ್ಣನ್ಗೇನು ಆಗಲ್ಲ, ಏನು ಆಗಲ್ಲ ಅತ್ತೆ, ನಾನು ಇದೀನಲ್ಲ, ಏನು ಆಗಲ್ಲ. ವಿಕ್ರಾಂತ್ ನನ್ ಒಂದ್ ಮಾತು ಕೊಡ್ತೀಯ ವಿಕ್ರಾಂತ್, ನನ್ ಮಗಳು ಜವಾಬ್ದಾರಿನ ನೀನೆ ಸಂಪೂರ್ಣ ತಗೋತೀನಿ ಅಂತ? ಸರ್ ಸ್ಪಂದನ ಜವಾಬ್ದಾರಿ ನಂದು, ಇದು ವಿಕ್ರಾಂತ್ ಕೊಡ್ತಿರೋ ಮಾತು.